ಅಕ್ರಮ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ ಬಿಡಿಎ. ಎಸ್, 35 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡ ಬಿಡಿಎ. 2-3 ಜೆಸಿಬಿಗಳ ಮೂಲಕ ಭರ್ಜರಿ ಕಾರ್ಯಾಚರಣೆ ಕೂಡ ನಡೆದಿದೆ. ಹೇರೋಹಳ್ಳಿ ಗ್ರಾಮದಲ್ಲಿ ಖಾಸಗಿದಾರರಿಂದ ಒತ್ತುವರಿ ಮಾಡಲಾಗಿದೆ. ಅನಧಿಕೃತವಾಗಿ ನಿರ್ಮಾಣವಾಗಿದ್ದಂತಹ ಶೆಡ್ಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಬಿಡಿಎ ಆಯುಕ್ತ ಎನ್ ಜೈರಾಮ್ ರವರ ನಿರ್ದೇಶನದಂತೆ ಖಾಸಗಿದಾರರಿಂದ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಬಿಡಿಎ ಪೊಲೀಸ್ ಅಧೀಕ್ಷಕ ನಂಜುಂಡೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಇನ್ನು ಹೇರೋಹಳ್ಳಿ ಗ್ರಾಮದಲ್ಲಿ ಖಾಸಗಿದಾರರಿಂದ ಒತ್ತುವರಿ ಮಾಡಿ ಶೆಡ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಮಾಹಿತಿ ತಿಳಿದ ಮೇಲೆ ಬಿಡಿಎ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾರ್ಯಾಚರಣೆ ಕೂಡ ನಡೆಸಿದೆ. ಪ್ರಾಧಿಕಾರದ ಸರ್ವೆ ನಂಬರ್ 64 32.45 ಗುಂಟೆ ಜಮೀನನ್ನ ಬಿಡಿಎ ವಶಕ್ಕೆ ತೆಗೆದುಕೊಂಡಿದೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಶೆಡ್ಗಳು ಹಾಗೆ ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಸುಮಾರು 35 ಕೋಟಿ ರೂಪಾಯಿ ಬೆಲೆಯ ಜಮೀನನ್ನ ಪ್ರಾಧಿಕಾರ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಅಕ್ರಮ ಒತ್ತುವರಿದಾರರಿಗೆ ಬಿಡಿಎ ಅಧಿಕಾರಿಗಳು ಇವತ್ತು ಬಿಸಿ ಮುಟ್ಟಿಸಿದ್ದಾರೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಖಂಡಿತವಾಗೂ ಮಧುಮಾನ. ಬೆಂಗಳೂರಲ್ಲಿ ಎಲ್ಲಿ ಖಾಲಿ ನಿವೇಶನಗಳಿರ್ತವೋ, ಎಲ್ಲಿ ಖಾಲಿ ಸೈಟ್ ಗಳಿರ್ತವೋ, ಅಲ್ಲಿರುವಂತದನ್ನ ಜನರು ಟಾರ್ಗೆಟ್ ಮಾಡಿಕೊಂಡು ಇದು ನಮ್ದೇ ಅನ್ನುವಂತ ರೀತಿಯಲ್ಲಿ ಅಕ್ರಮವಾಗಿ ಸೆಟ್ ಗಳನ್ನ ನಿರ್ಮಾಣ ಮಾಡುವಂತದ್ದಾಗ್ಲಿ, ಈ ಕಾಂಪೌಂಡ್ ಗಳನ್ನ ಎತ್ತುವಂತದ್ದಾಗ್ಲಿ, ಅಥವಾ ಬೇರೆ ಯಾರನೋ ಕರೆಸಿಯಲ್ಲಿ ಒಂದೆರಡೆರಡು ಫ್ಯಾಮಿಲಿಗಳನ್ನ ಕರೆಸಲ್ಲಿ ಶೆಡ್ ಗಳನ್ನ ನಿರ್ಮಾಣ ಮಾಡಿ ಎಸುವುದಂತಾಗ್ಲಿ, ಈ ರೀತಿಯಾದಂತಹ ಒಂದು ಪ್ರಕರಣಗಳು ಎಂದಿನಂತೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಏರೋಳಿ ಗ್ರಾಮ ಪಂಚಾಯತಿಯ ಅಂದ್ರೆ ಏರೋಳಿ ಗ್ರಾಮದ ಸಂಬಂಧಪಟ್ಟ ಹಾಗೆ 64 ಸರ್ವೆ ನಂಬರ್ 64ರಲ್ಲಿ 32.45 ಗುಂಟಿ ಜಮೀನು ಏನಿದೆಯೋ ಆ ಜಮೀನು ಅಕ್ರಮ ಒತ್ತುವರಿದಾರರು ತಮ್ಮದು ಎನ್ನುವಂತ ರೀತಿಯಲ್ಲಿ ಅಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಇದು ಮಾಹಿತಿ ತಿಳಿದಂತಹ ಬಿಡಿಎ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇದು ಬಿಡಿಎಗೆ ಸಂಬಂಧಪಟ್ಟಿದ್ದು ಎನ್ನುವಂತ ರೀತಿಯಲ್ಲಿ ಮಾಹಿತಿಯನ್ನ ಅಧಿಕೃತವಾಗಿ ತಿಳಿದಾದ ನಂತರ ಅಲ್ಲಿದ್ದಂತಹ ಶೆಡ್ಗಳ ನೆಲವನ್ನು ಕೂಡ ಕಾರ್ಯಾಚರಣೆ ಮಾಡಿ ಬಿಡಿಎ ಆಯುಕ್ತ ಆಗಿರುವಂತಹ ಜೈರಾಮ್ ಅವರ ನಿರ್ದೇಶನದಂತೆ ಬಿಡಿಎ ಪೊಲೀಸ್ ಅಧೀಕ್ಷಕರಾಗಿರುವಂತಹ ನಂಜುಂಡೇಗೌಡರ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸರು ಭಾಗಿಯಾಗಿ ಸೇರಿದಂತೆ ಕೆಲವೊಂದಷ್ಟು ಇಂಜಿನಿಯರ್ಗಳೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿದ್ದಂತಹ ಶೆಡ್ಗಳನ್ನೆಲ್ಲವನ್ನೂ ಕೂಡ ತೆರವು ಮಾಡಿ ಅಲ್ಲಿ ಕಾಂಪೌಂಡ್ ಅನ್ನ ಹಾಕುವಂತ ಕೆಲಸ ಸದ್ಯಕ್ಕೆ ಮಾಡಲಾಗಿದೆ. ಒಟ್ಟು ಇದರ ಮೌಲ್ಯ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಬರೋಬ್ಬರಿ 35 ಕೋಟಿ ರೂಪಾಯಿ ಬೆಲೆ ಬಾಡುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬಿಡಿಎ ಅಧಿಕಾರಿಗಳು ಒಂದು ಲೆಕ್ಕಾಚಾರವನ್ನ ಹಾಕಿರುವಂತದ್ದು. ಈ ಮೂಲಕವಾಗಿ 35 ಕೋಟಿ ಬೆಲೆ ಬಾಳುವಂತಹ ಜಮೀನನ್ನ ಖಾಸಗಿದಾರರು ಏನು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನೆಲ್ಲವನ್ನೂ ಕೂಡ ತೆರವು ಮಾಡಿ ಬಿಡಿಎ ವಶಕ್ಕೆ ಸದ್ಯಕ್ಕೆ ಪಡೆದುಕೊಂಡಿರುವಂತದ್ದು. ಸಂಬಂಧಪಟ್ಟಾಗೆ ಅವರ ವಿರುದ್ಧವಾಗೂ ಕೂಡ ಅಂದ್ರೆ ಯಾರು ಇಲ್ಲಿ ಅಕ್ರಮ ಒತ್ತುವರಿ ಮಾಡ್ಕೊಂಡಿದ್ರು ಅವರ ವಿರುದ್ಧವಾಗೂ ಕೂಡ ಬಿಡಿಎ ಸಂಬಂಧಪಟ್ಟಾಗಿರುವಂತಹ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಮಾಹಿತಿ ಸಿಗ್ತಾ ಇದೆ ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಇದೀಗ ಸರ್ವೆ ನಂಬರ್ 64.45 ಗುಂಟೆ ಜಮೀನನ್ನು ಬಿಡಿಎ ವಶಕ್ಕೆ ಪಡೆದುಕೊಂಡಿದೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಶೆಡ್ಗಳಿರಬಹುದು, ಹಾಗೆ ಕಟ್ಟಡಗಳನ್ನು ತೆರವುಗೊಳಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ವಿಭಾಗದ ಇಂಜಿನಿಯರ್ ರವಿಕುಮಾರ್, ಸಹಾಯಕ ಇಂಜಿನಿಯರ್ ಚಂದ್ರಶೇಖರ್ ಹಾಗೂ ಆರಕ್ಷಕ ಉಪಾಧೀಕ್ಷಕ ಕೃಷ್ಣಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಟಿ ಸಂಜೀವ್ ರಾಯಪ್ಪ ಒಳಗೊಂಡಂತೆ ಕಾರ್ಯಾಚರಣೆ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.